ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿಯ ಕಾಕಚೊಕ್ಕಂಡಹಳ್ಳಿ ಗ್ರಾಮಸ್ಥರು ಸಭೆಗೆ ಚುನಾವಣೆ ಬಹಿಷ್ಕರಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಅಪರ ಜಿಲ್ಲಾಧಿಕಾರಿಯಾದಂತಹ ಆರತಿ ಆನಂದ್ ಹಾಗೂ ಅಧಿಕಾರಿಗಳ ತಂಡ ಭೇಟಿ ನೀಡಿ ಗ್ರಾಮಸ್ಥರ ಬೇಡಿಕೆಗಳನ್ನು ಆಲಿಸಿದರು. ನಮ್ಮ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳಾದಂತಹ ಕುಡಿಯುವ ನೀರು ಮತ್ತು ರಸ್ತೆ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ. ಹಾಗಾಗಿ ಏಪ್ರಿಲ್ 18ರಂದು ನಡೆಯುವ ಲೋಕಸಭಾ ಚುನಾವಣೆಯನ್ನ ಗ್ರಾಮಸ್ಥರೆಲ್ಲ ಸೇರಿ ಬಹಿಷ್ಕರಿಸಿದ್ದೇವೆ ಎಂದು ಇತ್ತೀಚೆಗೆ ತಹಶೀಲ್ದಾರರಿಗೆ ಗ್ರಾಮಸ್ಥರು ಪತ್ರವನ್ನು ನೀಡಿದ್ರು. ಅಪರ ಜಿಲ್ಲಾಧಿಕಾರಿಯಾದಂತಹ ಆರತಿ ಆನಂದ್ ಹಾಗೂ ಅಧಿಕಾರಿಗಳ ತಂಡ ಗ್ರಾಮಕ್ಕೆ ಭೇಟಿ ನೀಡಿ ಯಾವುದೇ ಕಾರಣಕ್ಕೂ ಚುನಾವಣೆ ಬಹಿಷ್ಕರಿಸುವ ತೀರ್ಮಾನ ತೆಗೆದುಕೊಳ್ಳಬೇಡಿ, ಪ್ರತಿಯೊಬ್ಬರೂ ಮತ ಚಲಾಯಿಸಿ ಎಂದು ಗ್ರಾಮಸ್ಥರಲ್ಲಿ ಮನವಿಯನ್ನ ಮಾಡಿದ್ರು. ಕುಡಿಯುವ ನೀರಿನ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸಲಾಗುವುದು, ರಸ್ತೆ ಕಾಮಗಾರಿಯನ್ನ ಚುನಾವಣೆಯ ನಂತರ ಕೈಗೊಳ್ಳಲಾಗುವುದಾಗಿ ಭರವಸೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾಧಿಕಾರಿಯಾಗಿ ಶಿವಕುಮಾರ್, ಎಸ್ ಅಜಿತ್ ಕುಮಾರ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎಲ್ಲರೂ ಸಹ ನಮ್ಮ ಈ ಗ್ರಾಮಕ್ಕೆ ಆಗಮಿಸಿ ನಮ್ಮ ರಸ್ತೆಯನ್ನು ತಾವೇ ಮುಂದೆ ನಿಂತು ಮುಂದೆ ಎಲೆಕ್ಷನ್ ಮುಗಿದ ನಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತೇವೆ ಅಂತೇಳಿ ನಮ್ಗೆಲ್ರಿಗೂ ಭರವಸೆ ಕೊಟ್ಟಿರ್ತಾರೆ. ಅವರ ಭರವಸೆ ಮೇಲೆಗೆ ನಮ್ಮ ಗ್ರಾಮದ ಎಲ್ಲರೂ ಸಹ 100ಕ್ಕೆ 100 ಭಾಗ ಮತದಾನ ಮಾಡೋ ಪ್ರಕ್ರಿಯೆಯಲ್ಲಿ ಬಾಳ್ಕೊಳ್ತೇವೆ ಅಂತ ಹೇಳ್ತಾ ಪ್ರೋತ್ಸಾಹ ಕೊಟ್ಟು ಅವ್ರಿಗೂ ಹೇಳ್ಬೇಕು, ಮತದಾನ ಮಾಡಿ ಅಂತ ಹೇಳ್ಬೇಕು. ಯಾರೊಬ್ರು ಕೂಡ ಮತದಿಂದ ವಂಚಿತರಾಗಬಾರ್ದು. ನೀವೇನ ನಮ್ಮ ಆಫೀಸ್ ಬಂದು ನಾನು ಕೇಳ್ತಿದ್ದೀನಿ, ಓಟ್ ಹಾಕಿದ್ರೆ ಹಂಚ್ತಿದ್ದಾರೆ ಅದೆಲ್ಲ ಗೊತ್ತಾದ್ರೆ 1950 ಅಂತ ಒಂದು ಕಂಪ್ಲೇಂಟ್ ನಂಬರ್ ಇದೆ, 1950 1950. ಅದಕ್ಕೆ ನೀವು ಫೋನ್ ಮಾಡ್ಬಿಟ್ಟು ಹೇಳ್ಬೋದು, ಅಥವಾ ನಿಮ್ಗೇನಾದ್ರೂ ವಿಡಿಯೋಗ್ರಾಫಿ ಪಿಕ್ಚರ್ ಸಿಕ್ಕಿದ್ರೆ ಫೋಟೋಗ್ರಾಫಿ ಸಿಕ್ಕಿದ್ರೆ ನಿಮ್ ಸ್ಮಾರ್ಟ್ ಫೋನ್ ಅಲ್ಲಿ ಸಿ ವಿಜಿಲ್ ಅಂತ ಒಂದು ಆಪ್ ಇದೆ, ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಫೋಟೋ ಮತ್ತು ವಿಡಿಯೋ ಹಾಕಿದ್ರೆ ನಿಮ್ಮ ಹೆಸರು ಎಲ್ಲೂ ಡಿಸ್ಪ್ಲೇ ಆಗಲ್ಲ. ಈವನ್ ನಮಗೂ ಗೊತ್ತಾಗಲ್ಲ ಶಿಡ್ಲಘಟ್ಟ ಇಂಥ ಊರಿಂದ ಬಂದಿದೆ ಅಂತ ನಮಗೂ ಗೊತ್ತಿರಲ್ಲ. ಆದರೆ ನೀವು ಯಾರು ಆ ರೀತಿ ಹಂಚ್ತಾ ಇದ್ದಾರೆ, ಮತದಾರರನ್ನ ಪ್ರಲೋಭನೆಗಳಿಗೆ ಒಳಪಡಿಸ್ತಾ ಇದ್ದಾರೆ, ಅವ್ರಿಗೆಲ್ಲ ಇದನ್ನ ಹಂಚ್ತಾ ಇದ್ದಾರೆ ಅಂತ ನೀವು ಅದನ್ನ ನಮ್ಗೆ ಕಂಪ್ಲೇಂಟ್ ಕೊಟ್ರೆ ವ್ಯಕ್ತಿ ಯಾರು ಇರ್ತಾರೆ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಲಾಡ್ಜ್ ಮಾಡ್ತೀವಿ. ನಾವು ಮಾಡಲ್ಲ, ಅದು ಎಲೆಕ್ಷನ್ ಕಮಿಷನ್ನೇ ಮಾಡ್ತಾರೆ. ನಿಮ್ಮ ಹೆಸರು ಎಲ್ಲೂ ಡಿಸ್ಪ್ಲೇ ಆಗಲ್ಲ. ಸೊ ಅದು ಒಂದು ಸಿ ವಿಜಿಲ್ ಅಂತ ಒಂದು ಆ್ಯಪ್ ಇದೆ, ನೀವೆಲ್ಲ ಸ್ಮಾರ್ಟ್ ಸಿಟಿಸನ್ ಆಗಬೇಕು, ವಿಜಿಲೆಂಟ್ ಸಿಟಿಸನ್ ಆಗಬೇಕು ಅಂತ ಎಲೆಕ್ಷನ್ ಕಮಿಷನ್ ಇಂದ ಬಿಟ್ಟಿರೋದು. ಪ್ರತಿಯೊಬ್ಬರು ವೋಟ್ ಮಾಡಿ, ಜೊತೆಗೆ ಪಾರದರ್ಶಕವಾಗಿ ವೋಟಿಂಗ್ ನಡೆಯೋ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ನಿಮ್ಮೆಲ್ರಿಗೂ ಕೂಡ ಈ ಮೂಲಕ ನಮ್ಮ ಎಲೆಕ್ಷನ್ ಸಿಬ್ಬಂದಿ ವತಿಯಿಂದ ಕೇಳ್ಕೊಳ್ತೀವಿ.